ಇದು ವಿಶ್ವಣ್ಣನ ಕಾರ್ ಅಲ್ವಾ? ವಿಶ್ವಣ್ಣ, ನಿಮ್ ಬಗ್ಗೆ ನನ್ ಮಗ ತುಂಬಾ ಹೇಳಿದಾನೆ, ಯಾವಾಗ್ಲೂ ನಿಮ್ ಬಗ್ಗೆ. ಅಲ್ಲೋಡಿ ಬಂದೆ ಬಿಟ್ಟ. ಮೋಹನ್ ಹೇಗಿದ್ರಣ್ಣ? ಯಾವಾಗ ಬಂದ್ರಿ? ಹೇಳಿದ್ರೆ ನಾನೇ ಕಾಲೇಜ್ ರಜಾಕ್ ಬರ್ತಿದ್ನಲ್ಲ ಅಣ್ಣ. ನೇನು ಬಾಗುಂಡಾನು ಮೋಹನ್. ಕಾಲೇಜ್ ಹೇಗಿದೆ? ಸೂಪರ್ ಆಗಿದೆ ಅಣ್ಣ. ಅಮ್ಮ, ಅಣ್ಣಂಗೆ ಏನಾದ್ರು ತಿನ್ನಕ್ ತಂದ್ಕೊಟ್ಟ? ಹೋಗಿ ಏನಾದ್ರು ತಗೊಂಡ್ಬಾ. ಈಗ ಜ್ಯೂಸ್ ಕೊಟ್ರಪ್ಪ, ತಗೊಂಡಿದ್ದೀನಿ ಅಣ್ಣ. ಇವತ್ತು ನೀವು ನಮ್ಮನಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಅಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಣ್ಣ. ಅಮ್ಮ, ಅಣ್ಣಂಗೆ ಏನಾದ್ರು ಸ್ಪೆಷಲ್ ಆಗಿ ಅಡುಗೆ ಮಾಡೋದು? ಪರವಾಗಿಲ್ಲಮ್ಮ, ಅಮ್ಮಂಗೆ ಯಾಕೆ ಕಷ್ಟ ಕೊಡ್ತೀಯಾ? ನನಗೇನು ಬೇಡ. ಏನ್ ವಿಶ್ವಣ್ಣ ಹೀಗೆ ಹೇಳ್ತಿದ್ದೀರಾ? ನನ್ ಮಗನ್ಗೆ ಎಷ್ಟೊಂದು ಸಹಾಯ ಮಾಡಿದೀರಾ, ನಾನು ಇಷ್ಟು ಮಾಡಿದ್ರೆ ಹೇಗೆ? ನೀವಿಬ್ರು ಮಾತಾಡ್ತಾ ಇರಿ, ನಾನು ಬೇಗ ಅಡುಗೆ ರೆಡಿ ಮಾಡ್ಬಿಡ್ತೀನಿ. ಮಾತಾಡ್ತಾ ಇರೋ ರಾಮೋಹನ್, ಕೂಚೋ, ಮಾತಾಡಲ್ಲ ರಾ, ಕೂಚೋ ರಾ. ರಾಪ ಅಣ್ಣ, ಒಂದ್ ನಿಮಿಷ ಇಲ್ಲೇ ಕೂತಿರಿ, ನಾನು ಅಮ್ಮ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಹೇಳಕ್ಕಾಗತ್ತೇನು? ಯಾಕಾಗಲ್ಲ, ದೇವಸ್ಥಾನಕ್ಕೆ ಹೋಗಿದೀವಿ, ಸಾಯಂಕಾಲದವರೆಗೂ ಸುತ್ತಕೊಂಡು ಆಮೇಲೆ ಬರಕ್ ಹೇಳು. ಇರು. ಒಳ್ಳೆ ಕತೆ ಆಯ್ತಲ್ಲ, ಈಗ ತಗೋ ಮಾತಾಡು. ಮಾತಾಡಮ್ಮ. ಹಲೋ. ಹಲೋ, ಹೇಳು ಮೋಹನ. ರೀ, ನಾನ್ ಪದ್ಮಾ ರೀ. ಹಲೋ ಹಲೋ, ಕೇಳಿಸ್ತಾ ಇದ್ಯಾ? ಹಲೋ ಹಲೋ, ಸಿಗ್ನಲ್ ಇಲ್ಲ ಅನ್ಸುತ್ತೆ, ನಾನು ಹೊರಗಡೆ ಬರ್ತೀನಿ ರೀ. ಹಲೋ ಹಲೋ, ನೀವು ಮಾತಾಡ್ತಾ ಇರಿ. ಹಲೋ ರೀ, ನಾನು ರೀ ಪದ್ಮಾ. ಹಲೋ ರೀ, ಹಾ ಕೇಳಿಸ್ತಾ ಇದ್ಯಾ? ನಾನು ಇಲ್ಲೇ ಪಕ್ಕದ ರಸ್ತೆನಲ್ಲಿದ್ದೀನಿ, ಹೇಳು. ರೀ, ನಾನು ದೇವಸ್ಥಾನದಲ್ಲಿದ್ದೀನಿ, ದೇವಸ್ಥಾನದಲ್ಲಿ ತುಂಬಾ ರಶ್ ಇದೆ, ನಾನ್ ಯಾವಾಗ ಬರ್ತೀನೋ ಗೊತ್ತಿಲ್ಲ ರೀ. ಹಾ ಸರಿ ಸರಿ, ಇನ್ ನಾಲ್ಕೈದು ದಿವಸ ಆದ್ರೂ ಪರವಾಗಿಲ್ಲ, ದೇವ್ರ ಪ್ರಾರ್ಥನೆ ಮಾಡ್ಕೊಂಡ್ ಬಾ. ವಿಶ್ವಣ್ಣ ಹೊರಡ್ಲಿ, ಆಮೇಲೆ ಇದೆ ಈ ಮನುಷ್ಯನ್ಗೆ. ರೀ ಹಾಗಲ್ಲ ರೀ, ನಾನ್ ಬರೋ ಅರ್ಜೆಂಟ್ ಅಲ್ಲಿ ಮನೆ ಬೀಗ ಹಾಕೊಂಡು ಕೀ ತಗೊಂಬಂದ್ಬಿಟ್ಟಿದೀನಿ, ದೇವಸ್ಥಾನದಲ್ಲಿ ನೋಡಿದ್ರೆ ರಶ್ ಇದೆ, ನೀವು ಬಂದ್ ಮನೆ ಬಾಗಿಲ್ ಕಾಯ್ತೀರಲ್ವಾ, ಅದಕ್ಕೆ ಹೇಳ್ದೆ. ಈಗ ನನ್ನ ಏನ್ ಮಾಡು ಅಂತೀಯ? ಒಂದ್ ಕೆಲ್ಸ ಮಾಡಿ, ನೀವ್ ಆರಾಮಾಗಿ ಸುತ್ತಾಡ್ಕೊಂಡು ನಿಮ್ ಫ್ರೆಂಡ್ ಮನೇಲಿ ಎಲ್ಲಾರು ಇದ್ದು ನಾನ್ ಬದಲಾಯಿಸುವಷ್ಟು ದೊಡ್ಡವಳಾಗ್ಬಿಟ್ಯಾ? ಅದು ಮನೇಲಿ ಇದ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಯಾಕೆ ಫೋನ್ ಮಾಡಿದೆ ನೀನು? ಯಾರ್ದದು ಕಾರು? ಯಾರು ಬಂದಿದ್ದಾರೆ? ಅದು ಯಾರು ಬಂದಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ವಿಶ್ವಣ್ಣ ಬಂದಿದ್ದಾರೆ. ಓಹೋ, ಅದಕ್ಕೆ ನಾನು ಬರಬೇಡ ಅಂದ್ಯಾ? ಏನೇ, ಯಾರೋ ಒಬ್ಬ ಕಾರ್ನಲ್ಲಿ ಬಂದಿದ್ದಾನೆ ಅಂತ ಕಟ್ಕೊಂಡು ಗಂಡನ್ನೇ ಹೊರಗಡೆ ಸುತ್ತಾಡ್ಕೊಮ್ಮ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿಮ್ ಚರ್ಮಕ್ಕೆ? ಯಾಕ್ರಿ ರೇಗಾಡ್ತೀರಾ? ಹೆಸರತ್ತಿದ್ರೆ ನಿಮ್ ಕೋಪ ಬರುತ್ತೆ. ಕೋಪ ಬರುತ್ತೆ ಅಂತ ಗೊತ್ತು ತಾನೇ, ಮತ್ತ್ಯಾಕ ಅವ್ನ ಒಳಗಡೆ ಬಿಟ್ಟೆ? ರೀ ರೀ ರೀ, ನಿಂತ್ಕೊಳ್ರಿ, ವಿಶ್ವಣ್ಣಂಗೆ ಏನು ಅನ್ಬೇಡಿ, ನನ್ ಮಾತ್ ಕೇಳ್ರಿ. ಅಯ್ಯೋ ರೀ, ಅಯ್ಯೋ ರೀ, ನನ್ ಮಾತ್ ಕೇಳ್ರಿ. ಏನ್ ಪ್ರಾಬ್ಲಮ್ ಲೇದು ಕದಾ ಮೋಹನ್, ಯಾರು ಹೇಳು? ಅವರು ಮನೆಗೆ ಬಂದ ಅತಿಥಿಗಳಿಗೆ ನಮಸ್ಕಾರ. ಈ ದೊಡ್ಡ ಮನುಷ್ಯನ ಜನ್ಮ ಕೊಟ್ಟ ಅಪ್ಪ ನಾನೇ. ಅಪ್ಪ
ನಮಸ್ಕಾರ ಅಪ್ಪ. ನಿನಗೂ ನಾನು ಅಪ್ಪನೇನಾ? ಪ್ರಚಾರ ಕೂತ್ಕೊಳ್ಳಿ. ಈ ದೊಡ್ಡ ಮನುಷ್ಯನಿಗೆ ನೀವು ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದ್ದೀರಿ, ಸಂತೋಷ. ಆದ್ರೆ ಯಾಕೆ ಸಹಾಯ ಮಾಡ್ತಾ ಇದ್ದೀರಿ ಅಪ್ಪ? ಅಣ್ಣ ನಂಗೆ ಗೊತ್ತಿರೋರಪ್ಪ. ದೊಡ್ಡವ್ರು ಮಾತಾಡಬೇಕಾದ್ರೆ ಮಧ್ಯೆ ಬಾಯಿ ಹಾಕ್ಬಾರ್ದು, ಅರ್ಥ ಆಯ್ತಾ? ಹೇಳಿ. ನಿಮ್ಮಂತ ಶ್ರೀಮಂತರು ಹಣದ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಉದ್ದೇಶ ಇರುತ್ತೆ. ಇವನ್ ಕಡೆಯಿಂದ ಏನ್ ಬಯಸ್ತಾ ಇದ್ದೀರಿ? ಸ್ನೇಹ ಸರ್, ಗೊತ್ತಿರೋ ಹುಡುಗ ಅಲ್ವಾ, ಅದಕ್ಕೆ. ಕಾರ್ನಲ್ಲಿ ಬಂದು ಸಹಾಯ ಮಾಡುವಷ್ಟು ಸ್ನೇಹ ಇವಂದು ನಿಮ್ಗೆ, ಅದು ಒಂದೇ ದಿನದಲ್ಲಿ. ಈ ರೀತಿ ಎಷ್ಟು ಜನಕ್ಕೆ ಸಹಾಯ ಮಾಡಿದಿರಿ ನೀವು? ಪರಿಚಯನೇ ಇಲ್ದೇ ಇರೋರಿಗೆ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಸಹಾಯ ಮಾಡೋದು ಹೊರಟಿದಿರಲ್ಲ, ನಿಮಗೆ ದುಡ್ಡೆಲ್ಲಿಂದ ಬರುತ್ತೆ? ಎಲ್ಲ ದೇವ್ರ ಕೃಪೆ ಸರ್. ದುಡಿದೆ ಇರೋವನಿಗೆ ಬರೋ ದುಡ್ಡು ಅದು ದೇವ್ರ ದುಡ್ಡಲ್ಲ, ಶೈತಾನನ ದುಡ್ಡು. ನ್ಯಾಯವಾಗಿ ಸಂಪಾದನೆ ಮಾಡೋರು ಒಂದೊಂದು ಕಾಸನ್ನು ಲೆಕ್ಕಾಚಾರ ಮಾಡಿ ಖರ್ಚು ಮಾಡ್ತಾರೆ. ಒಂದು ದಿನದ ಸ್ನೇಹಕ್ಕೆ ನನ್ನ ಮಗನಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಲ್ಲ, ಏನು ಉದ್ಯೋಗ ಮಾಡ್ತಾ ಇದ್ದೀರಿ ನೀವು? ಯಾವ ರೀತಿ ದುಡ್ಡು ಬರ್ತಾ ಇದೆ ನಿಮ್ಗೆ? ಸರಿ ಹೇಳಿ, ನಿಮ್ಮ ಹತ್ರ ಇರೋ ದುಡ್ಡು ನ್ಯಾಯವಾಗಿ ಸಂಪಾದನೆ ಮಾಡಿದ್ದ? ಅಪ್ಪ, ಯಾರ ಹತ್ರ ಮಾತಾಡ್ತಿದ್ದೀರ ನೀವು? ಇನ್ನು ಒಂದೇ ಒಂದು ಮಾತಾಡಿದ್ರು ಸಿಗ ತೋರಣ ಕಟ್ಬಿಡ್ತೀನಿ, ಹುಷಾರ್. ಇವರಂತಸ್ತು ಯೋಗ್ಯತೆ ತಿಳ್ಕೊಂಡು ನಾನೇನು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಅವರೇನು ಮನೆ ಬಾಗಿಲಿಗೆ ಬಂದಿದ್ದಾರೆ? ನಮ್ ಮನೆ ಹೊಸಲು ದಾಟಿ ಯಾರೇ ಒಳಗ್ ಬಂದ್ರು ಅವ್ರ ಯೋಗ್ಯತೆ ಬಗ್ಗೆ ನಾನು ಕೇಳೇ ಕೇಳ್ತೀನಿ. ಅಪ್ಪ, ಇವ್ರ ಸ್ಟೇಟಸ್ ಏನ್ ಅಂತ ಗೊತ್ತಪ್ಪ ನಿಂಗೆ? ಹುಚ್ಚು ಬಾಯಿ ಮೋಹನ್. ಅಣ್ಣ ಸಾರಿ ಅಣ್ಣ, ಅವರು ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಮ್ಯಾನರ್ಸ್ ಇಲ್ದ್ರೆ ಏನೇನೋ ಮಾತಾಡ್ತಿದ್ದಾರೆ. ಚಾಲಾ ಕೋಪಂಲ ಉಂಡಾರು, ನಾನು ಇನ್ನೊಂದಿನ ಬರ್ತೀನಿ. ಹಲೋ, ಇನ್ ಯಾವತ್ತೇ ಈ ಮನೆ ಒಳಗೆ ಕಾಲಿಟ್ರು ನಾನು ಮ್ಯಾನರ್ಸ್ ಇಲ್ದವನಾಗೆ ಮಾತಾಡೋದು, ಅರ್ಥ ಆಯ್ತಾ? ನೀವು ತುಂಬಾ ದೊಡ್ಡವರು, ನಿಮ್ಮ ಆಶೀರ್ವಾದ ಇರಲಿ. ಮೋಹನ್ ಬರ್ತೀನಿ. ಅಣ್ಣ ಅಮ್ಮ ಬರ್ತೀನಿ. ಮಾತಾಡೋದೇ ಆಗ್ಲಿ ಮಾಡದೆ ಅಂತ ಅಂದ್ರೆ ನಾನು ಮನುಷ್ಯನಾಗಿರೋಲ್ಲ, ಹುಷಾರ್. ಎಲ್ಲಿದ್ನೋ ಹಾಳ ಮಂಚ, ನನ್ ಕೂತಿಗೆ ಗಂಟು ಬಿದ್ದು ಪ್ರಾಣ ತಿಂತಿದ್ದಾನೆ, ಎಲ್ಲ ನನ್ ಕರ್ಮ. ರಂಜಿತ್ ಅವ್ರ ಪಾಪ ಕಣೆ, ಅವ್ರು ಎಷ್ಟ್ ಕಷ್ಟ ಪಡ್ತಿದ್ದಾರೆ ಕೇಳೋದಕ್ಕೆ ಕಷ್ಟ ಆಗ್ತಿದೆ. ಅವರು ನಮ್ಮನೇಲಿದ್ದಾರೆ, ನನಗೆಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಿನ್ಗೇನೇ ಕಷ್ಟ, ಅವ್ರ ಪಕ್ಕ ಕೂತ್ಕೊಂಡು ಏನ್ ಮೀರಾ ತರ ತಂಬೂರಿ ನುಡ್ತಿದ್ಯಾ? ಏನೋ ಅವ್ರಿಗೋಸ್ಕರ ಅಡ್ಗೆ ಗಿಡ್ಗೆ ಮಾಡಿ ಪಡಬಾರ್ದು ಕಷ್ಟ ಪಟ್ಟಿರೋ ತರ ಆಡ್ತಿದ್ಯಾಪ್ಪ, ಅದು ನಗ್ನಾಗ್ತಾ ನಾಲ್ಕು ಮಾತಾಡಿದ್ದಕ್ಕೆ. ಏನೇ ದೀಪ, ಅವ್ರು ಈಗ ತಾನೇ ಬಂದಿರೋದು,
ಏನೋ ಹತ್ತು ವರ್ಷಗಳಿಂದ ಅವ್ರು ನನ್ ಜೊತೆ ಇರೋ ತರ ಮಾತಾಡ್ತಿದ್ಯ. ಅದನ್ನೇ ನಾನು ಕೇಳ್ತಾ ಇರೋದು. ಇನ್ನು ಅವ್ರು ಬಂದು ಒಂದ್ ದಿನಾನೂ ಆಗಿಲ್ಲ, ಆಗ್ಲೇ ಎಷ್ಟು ಸುಸ್ತಾಗಿದ್ಯಾ ನೋಡು. ಹೇಗೋ ನಿಮ್ಮವ್ರು ನಿಮ್ಮನೆಗ್ ಬಂದ್ಬಿಟ್ರು, ನೀನ್ ಅದೃಷ್ಟ ಕಾಣೆ. ಏನೇ ಸೀರಿಯಸ್ ಆಗಿ ಮಾತಾಡ್ತಿದ್ರೆ, ರಂಜಿತ್ ಅವ್ರು ನಮ್ಮ ಮನೇಲಿದ್ದಾರೆ ಅಂತ ಹೊರಗಡೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಮಾನ ಹೋಗೋದಿಲ್ವಾ? ನಾನ್ ನಿನ್ ಹತ್ರ ಒಂದ್ ಮಾತ್ ಕೇಳ್ತೀನಿ, ನೀನೇನ್ ತಪ್ಪು ತಿಳ್ಕೊಳಲ್ಲ ತಾನೆ? ಕೇಳು. ನಿಮ್ಮಪ್ಪ ರಂಜಿತ್ ಅವ್ರನ್ನ ಹೋಗಿ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ತಾವೇನಂದ್ರಿ ಇಲ್ಲ ಇಲ್ಲೇ ಇರ್ಲಿ ಅಂತ ಹೇಳ್ದೆ. ರಂಜಿತ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ ತಾನೇ ಹೇಳಿದ್ದು. ಸಾಫ್ಟ್ ಇಲ್ಲ ಕಾರ್ನರ್ ಇಲ್ಲ, ನನಗ ಅವ್ರ ಮೇಲೆ ಇರೋದು ಕೃತಜ್ಞತೆ ಅಷ್ಟೇ. ಓ, ಲವ್ಗೆ ಅರ್ಥ ಕೃತಜ್ಞತೆ ಅಂತ ಬದ್ಲಾಯ್ತಾ? ಅಜ್ಜಿ ಕಾಟ ತಡೆಯಕಾಗಲ್ಲ ಅಂತ ಇಲ್ಲಿಗ್ ಬಂದೆ. ನೀನ್ ಇನ್ನು ದೊಡ್ಡ ಅಜ್ಜಿ ಆಗಿದ್ಯಾ. ಏಯ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಜ್ಜಿನೇ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರಂಜಿತ್ ಅವರು ನಿಮ್ಮನೆಗೆ ಬರೋಂಗ್ ಮಾಡಿದ್ದು ಪೊಲೀಸ್ ಅಲ್ಲ ಕಣೆ, ಲವ್. ನೀನ್ ಲವ್ಗೆ ಪವರ್ ಜಾಸ್ತಿ ಕಣೆ. ಸುಮ್ನೆ ಲವ್ 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 ಅನ್ಬೇಡ. ನಮಗ್ ಗೊತ್ತಿರೋರ್ಗೆ ಯಾರಿಗಾದ್ರೂ ಏನಾದ್ರೂ ಆದ್ರೆ ನಾವ್ ಸಂಕಟ ಪಡಲ್ವಾ? ಇದು ಹಾಗೆ ಅಷ್ಟೇ. ಹಾಗಾದ್ರೆ ನಿಂಗೆ ರಂಜಿತ್ ಅವ್ರ ಮೇಲೆ ಇರೋದು ಬರೀ ಅಯ್ಯೋ ಪಾಪನಾ? ಹೌದು. ಮಾಡೆ, ಚೆನ್ನಾಗಿ ದೊಡ್ಡ ಡ್ರಾಮಾ ಮಾಡೆ, ಅದನ್ನ ನಂಬಿ ನಾವು ಹಾಳಾಗೋಗ್ತೀವಿ. ಏನ್ ಬೇಕಾದ್ರೂ ಹೇಳ್ಕೋ, ನನಗೂ ಅವ್ರಿಗೂ ರಿಲೇಶನ್ಶಿಪ್ ಇಲ್ಲ. ಅವರು ನಮ್ಮ ಅಪ್ಪನ ಫ್ರೆಂಡು, ಅದಕ್ಕೋಸ್ಕರ ನಮ್ಮನೇಲಿ ಉಳ್ಕೊಂಡಿದ್ದಾರೆ ಅಷ್ಟೇ. ಹ್ಞೂ ಕಣೆ, ಹೆಣ್ಮಕ್ಳಿಗೆ ಇದೊಂದು ಅನುಕೂಲ. ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಯಾಕೇಳು, ನಿನಗೆ ಮೀಸೆನೇ ಇಲ್ವಲ್ಲ. ದೀಪಾ ಪ್ಲೀಸ್, ಮನಃಶಾಂತಿಗೋಸ್ಕರ ದೇವ್ ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ದಯವಿಟ್ಟು ನನ್ನ ನೆಮ್ಮದಿ ಆಗಿರೋದಕ್ಕೆ ಬಿಡು. ಯಾರ ಮನಃಶಾಂತಿಗೆ? ರಂಜಿತ್ ಅವ್ರ ಮನಃಶಾಂತಿಗ? ಹೌದು. ಏನ್ ಚಾರು, ಸ್ವಲ್ಪ ನಾಚಿಕೆ ಪಟ್ಕೊಳ್ಳೋದಲ್ಲೇ ಹೌದು ಅಂತಿದ್ಯಾ? ಮಧುಮಗಳು ತನ್ನ ಹುಡ್ಬಿ ಬಗ್ಗೆ ಮಾತಾಡುವಾಗ ನಾಚಿಕೆ ಪಟ್ಕೋಬೇಕಲ್ವಾ? ನೀನ್ ನೋಡಿದ್ರೆ ರಂಜಿತ್ಗೋಸ್ಕರ ದೇವಸ್ಥಾನಕ್ ಬಂದೆ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀಯಾ. ಇದ್ರಲ್ಲಿ ನಾಚ್ಕೊಳ್ಳೋದೇನಿದೆ? ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ ತಾನೆ ಬಂದಿರೋದು. ಹಾಗಾದ್ರೆ ನಿಮ್ಮವ್ರಿಗೋಸ್ಕರ ನೀನ್ ಏನ್ ಬೇಡ್ಕೊಳಕ್ ಬಂದೆ? ರಂಜಿತ್ಗೆ ಪೊಲೀಸ್ ಕೇಸು ಅದು ಇದು ಅಂತ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ನವಗ್ರಹಕ್ಕೆ ಎಳ್ಳಿನ ದೀಪ ಹಚ್ಚಿ ಅರ್ಚನೆ ಮಾಡಿಸಿ ಕೈ ಕಂಕಣ ಕಟ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಆಗುತ್ತೆ. ಯಾರು ಹೇಳಿದ್ದು? ಅರ್ಚಕ್ರ? ಇಲ್ಲ, ನನ್ನ ಫ್ರೆಂಡು ಬುಕ್ಕಲ್ಲಿ ಓದ್ ಹೇಳಿದ್ಲು. ಅಯ್ಯೋ, ಫೋನ್ ಮಾಡಿದ್ರು ರೇಡಿಯೋದಲ್ಲಿ ಹೇಳಿದ್ರು ಅಂತ ಇದನ್ನೆಲ್ಲ ನಂಬ್ತೀಯಲ್ಲೇ, ನೀ ಓದಿರೋ ಹುಡುಗಿ ತಾನೆ. ಓದ್ಕೊಂಡ್ಬಿಟ್ರೆ ಉಸಿರಾಡದೆ ಬದುಕಕ್ಕಾಗತ್ತಾ? ಅಯ್ಯೋ ದೇವ್ರೆ, ಕಾಪಾಡಪ್ಪ ಅನ್ನೋ ಕಾಲ ಒಂದಲ್ಲ ಒಂದಿನ ಎಲ್ಲರಿಗೂ ಬಂದೇ ಬರುತ್ತೆ. ಆಗ ದೇವ್ನ ನಂಬಲೇಬೇಕು. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ದೀಪ. ಖಂಡಿತವಾಗ್ಲೂ ಈ ಕೇಸಲ್ಲಿ ದೇವ್ರು ರಂಜಿತ್ ಅವ್ರನ್ನ ಕಾಪಾಡೇ ಕಾಪಾಡ್ತಾನೆ. ಅಯ್ಯೋ ದೇವ್ರೆ, ಈ ವಿಷಯ ಗೊತ್ತಿಲ್ಲದೆ ಎಲ್ಲರೂ ಲಾಯರ್ ಹತ್ರ ಹೋಗ್ತಾರಲ್ಲಪ್ಪ. ಅನಾವಶ್ಯಕವಾಗಿ ಮನೆ ಮಠ ಮಾರ್ಕೊಂಡು ಕೇಸ್ ನಡೆಸಕ್ಕೋಸ್ಕರ ಬೀದಿಗೆ ಬೀಳ್ತಾರಲ್ಲ ಮುಟ್ಟಾಳ ನನ್ ಮಕ್ಳು. ಏನ್ ಚಾರು, ನೀನ್ ಹೇಳದ್ ನೋಡಿದ್ರೆ ಹೂವು ಹಣ್ಣು ಒಂದ್ ತೆಂಗಿನಕಾಯಿ ಇಷ್ಟಿದ್ರೆ ಸಾಕು, ಕೇಸ್ನೇ ಮುಗಿಸ್ಬಿಡ್ಬೋದು ಅಂತನಾ? ಅಷ್ಟೇನಾ, ತಲೆ ಮರ್ಸ್ಕೊಂಡು ಹೋಗಿರೋ ಅಕ್ಯೂಸ್ ನ ಪೊಲೀಸ್ ಅವ್ರು ಇಲ್ಲಿ ಹುಡ್ಕೊಂಡ್ ಬಂದ್ರೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ ತಾನೆ? ದೀಪ ಪ್ಲೀಸ್, ದೇವ್ರ ವಿಷಯದಲ್ಲಿ ತಮಾಷೆ ಮಾಡ್ಬೇಡ. ಅದು ನಾನ್ ರಂಜಿತ್ಗೋಸ್ಕರ ಬಂದಿರುವಾಗ. ದೇವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಮದ್ವೆನೇ ಆಗಲ್ಲ. ಅಯ್ಯೋ ಏ ಚಾರು, ನಾನ್ ಸುಮ್ನೆ ಕಾಮಿಡಿ ಮಾಡ್ದಮ್ಮ, ಆಮೇಲೆ ಎಲ್ಲ ಸೇರಿ ಶಾಪ ಹಾಕ್ಬಿಟ್ಟಿಯ. ನಾನ್ ಕಾಮಿಡಿ ಮಾಡಕ್ಕೆ ದೇವ್ರೇನ್ ಕೋಮಲ್ಲ ಜಗ್ಗೇಶ. ದೇವಸ್ಥಾನಕ್ ಬಂದಾಗ ಒಂದ್ ಭಯ ಭಕ್ತಿ ಬೇಡ್ವಾ? ಯಾವಾಗ ನೋಡಿದ್ರು ವಟ್ವಡ ಅಂತ ಮಾತಾಡ್ತಾ ಇರ್ತೀಯ. ಯಾರು? ನಾನಾ? ನಾನು ಒಡವಡ ಅಂತ ಮಾತಾಡ್ತಿರ್ತೀನ? ಯಾಕೆ ಮಾತಾಡಬಾರ್ದು? ಮಾತಾಡದೆ ದೇವ್ರ ಮುಂದೆನಾದ್ರೂ ನಿಂತಿದ್ರೆ ಹೂವು ಹಣ್ಣು ತೆಂಗಿನಕಾಯಿನಾದ್ರೂ ಕೊಡ್ತಿದ್ರು. ಇದು ಸರಿ ಇಲ್ಲ ಚಾರು. ಸುಮ್ನೆ ದೇವ್ರಿಗೆ ಪ್ರಾರ್ಥನೆ ಮಾಡೋಣ ಬಾ. ನಾನ್ ಬರಲ್ಲ ಅಪ್ಪ, ನಾನ್ ದೇವ್ರನ್ನ ಕಿಂಡಲ್ ಮಾಡ್ದೆ ಅಂತ ನೀನ್ ದೇವ್ರ ಹತ್ರ ಫಿಟ್ಟಿಂಗ್ ಇಟ್ಟು ನಾನ್ ಕೈ ಮುಗಿಬೇಕಾದ್ರೆ ದೇವ್ರ ನನ್ ತಲೆ ಮೇಲೆ ಹೊಡೆದ್ರೆ ನಾ ಹೋಗ್ತೀನಪ್ಪ. ಏ ನಿತೀಶ್. ಹೇ ಚಾರು, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ? ನಿನಗೆಲ್ಲ ಹುಡುಗಾಟ ಆಗ್ಬಿಟ್ಟಿದೆ, ಆದ್ರೆ ನಾನು ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ಹೇಗೋ ಎಲ್ಲ ಸಮಸ್ಯೆ ಬೇಗ ಬಗೆಹರಿದು ಅವ್ರ ಶಾಂತಿ ನೆಮ್ಮದಿಯಿಂದ ಬದುಕೋ ಹಾಗೆ ಆಗ್ಬೇಕಣೆ. ಸಾರಿ ಚಾರು, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಸುಮ್ನೆ ರಂಜಿತ್ ಬಗ್ಗೆ ನೀನ್ ಚಿಂತೆ ಮಾಡ್ತೀಯ ಅಂತ ನಿನ್ ಮನ್ಸನ್ ಡೈವರ್ಟ್ ಮಾಡೋಣ ಅಂತ ಆ ರೀತಿ ಮಾತಾಡ್ದೆ. ನಿನ್ ಈ ಪ್ರಾರ್ಥನೆಯಿಂದ ಅವ್ರ ಎಲ್ಲ ಸಮಸ್ಯೆಗಳಿಂದ ಹೊರಗ್ ಬರ್ತಾರೆ. ಬೇಕಿದ್ರೆ ನೋಡ್ತಾ ಇರು ಬಾ. ರಂಜಿತ್ ಜಾಮೀನ್ ಸಿಕ್ಕಿ ಯಾವ ತೊಂದರೆನೂ ಇಲ್ದೆ ನೀನ್ ಅನ್ಕೊಂಡಾಗೆ ಸೂಪರ್ ಮದುವೆ ಆಗುತ್ತೆ ಚಾರು. ನೋಡ್ತಾ ಇರು, ಬಾ ಇವಾಗ ಬಾ.